ಕೋಲಾರದಲ್ಲಿ ಕೆಂಪೇಗೌಡರ ಕಂಚಿನ ಪ್ರತಿಮೆಗೆ ಪವಿತ್ರ ಮಣ್ಣು ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನವೆಂಬರ್ 11 ರಂದು ನಾಡಪ್ರಭು ಕೆಂಪೇಗೌಡರವರ 108 ಅಡಿ ಎತ್ತರದ ಕಂಚಿನ ಪ್ರತಿಮೆ ಅನಾವರಣಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ 8 ದಿನಗಳ ಕಾಲ ಸಂಚರಿಸಲಿರುವ ಕೆಂಪೇಗೌಡ ರಥಯಾತ್ರೆಗೆ ಕಂದಾಯ ಸಚಿವ ಅಶೋಕ್ ಚಾಲನೆ ನೀಡಿದರು. ಸಚಿವರಾದ ಅಶ್ವಥ್ ನಾರಾಯಣ್, ಮುನಿರತ್ನ, ಸಂಸದ ಮುನಿಸ್ವಾಮಿ, ಮಾಜಿ ಶಾಸಕರು, ಜಿಲ್ಲಾಡಳಿತ ಅಧಿಕಾರಿಗಳು ಭಾಗಿಯಾಗಿದ್ದರು. ಕೆಂಪೇಗೌಡರ ಹೆಸರನ್ನ ರಾಜಕೀಯವಾಗಿ ಬಳಸಿಕೊಂಡವರು ಬಹಳ ಸರ್ಕಾರಗಳು ಬಂದು ಹೋಗಿದೆ. ಕೆಂಪೇಗೌಡರ ಹೆಸರಲ್ಲಿ ರಾಜಕೀಯ ಮಾಡಿ ಸರ್ಕಾರ ಮಾಡಿದ್ದಾರೆ. ಆದರೆ ಕೆಂಪೇಗೌಡರಿಗೆ ಯಾರು ನಮನ ಸಲ್ಲಿಸಿಲ್ಲ. ನಾವು ಮೊದಲ ಬಾರಿಗೆ ಕೆಂಪೇಗೌಡರಿಗೆ ನಮನ ಸಲ್ಲಿಸುವಂತ ಕೆಲಸ. ಇದರಲ್ಲಿ ರಾಜಕೀಯ ಪ್ರಶ್ನೆ ಇಲ್ಲ. ಕೆಂಪೇಗೌಡರು ಬೆಂಗಳೂರಲ್ಲಿ ನಾಡನ್ನ ಕಟ್ಟಿದಾಗ ಅವರು ಒಕ್ಕಲಿಗರ ಒಂದು ಪೇಟೆ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕು ಈ ಬಿಸ್ನೆಸ್ ಅನ್ನ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಏನ ಕಟ್ಟಿಲ್ಲ, ಎಲ್ಲ ಪೇಟೆ ಕಟ್ಟಿದ್ರು. ಸುಲ್ತಾನ್ ಪೇಟೆ ಕಟ್ಟಿದ್ರು, ಬಳೆ ಪೇಟೆ ಕಟ್ಟಿದ್ರು, ಅಕ್ಕಿ ಪೇಟೆ ಕಟ್ಟಿದ್ರು, ತಿಗಳು ಪೇಟೆ ಕಟ್ಟಿದ್ರು, ಕರ್ಗ ಪ್ರಾರಂಭ ಮಾಡಿದ್ರು. ತಿಗಳ ಜನಾಂಗ ಕ್ಷೇತ್ರ ಆದ್ರೂ ಒಕ್ಕಲಿಗರ ಪೇಟೆ ಅವ್ರು ಕಟ್ಟಿದ್ರು. ಅಷ್ಟು ವಿಶಾಲ ಮನೋಭಾವ ಇರತಕ್ಕಂತ ಕೆಂಪೇಗೌಡರು ಯಾವುದೇ ಜಾತಿ ಸಮುದಾಯಕ್ಕೆ ಸೇರಿದವರು ಅಲ್ಲ. ಅವರು ಇಡೀ ಕರ್ನಾಟಕದ ಏಳಿಗೆಗಾಗಿ, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಅವರ ಸಾಮ್ರಾಜ್ಯವನ್ನು ಕಟ್ಟಿದಂಥವರು. ವಿಜಯನಗರದ ಅರಸರಿಗೆ ಸಾಮಂತ ರಾಜನಾಗಿ ಕೆಲಸ ಮಾಡಿದಂಥವರು. ಮೈಸೂರು ಮತ್ತು ನಮ್ಮ ಬೆಂಗಳೂರು ರಾಜರುಗಳು ಸಾಮಂತರಾಗಿ ಕೆಲಸ ಮಾಡಿದ್ರು. ಇವತ್ತು ವಿಶೇಷವಾಗಿ ಇಡೀ ವಿಶ್ವದ ಗಮನ ಸೆಳೆಯುವಂಥ ರೀತಿಯಲ್ಲಿ ಇವತ್ತು ನಾಡು ಅಭಿವೃದ್ಧಿ ಆಗ್ತಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ನಗರ ಆವಿಷ್ಕಾರ ತಂತ್ರಜ್ಞಾನ ಸುಸ್ಥಿರತೆ ಶತಮಾನಗಳು ಬರಲಿ, 21ನೇ ಶತಮಾನ ಆಗಲಿ, 20 ಆಗಲಿ, 22 ಆಗಲಿ, ಬರುವಂಥ ಎಲ್ಲ ದಿನದಲ್ಲೂ ಬೆಂಗಳೂರು ಇಡೀ ದೇಶದಲ್ಲಿ ನಂಬರ್ 1. ನಮಗೇನು ಅಂದರೆ ಇವತ್ತಿನ ಕೆಂಪೇಗೌಡರು ಕೆಲಸವನ್ನು ಇನ್ನೂ ಹೆಚ್ಚಿನ ರೀತಿ ಸ್ಮರಿಸಲಿಕ್ಕೆ ಇವತ್ತು ಈ ಪ್ರಯತ್ನ ಮತ್ತು ಅವರಿಗೆ ಗೌರವ ಸಲ್ಲಿಸಿ ನಮಗೆಲ್ಲರಿಗೂ ಪ್ರೇರೇಪಣೆ ಸಿಗಬೇಕು. ನಾಡಿನ ಪ್ರತಿಯೊಂದು ಭಾಗದ ಒಬ್ಬೊಬ್ಬ ಗ್ರಾಮೀಣ ಭಾಗದ ಒಬ್ಬೊಬ್ಬ ವ್ಯಕ್ತಿನೂ ತಾನು ಕನಸು ಕಾಣ್ಬೋದು. ಆ ಕನಸನ್ನು ನಂತಾಗಲಿಕ್ಕೆ ಕೆಂಪೇಗೌಡರು ಸ್ಫೂರ್ತಿಯಾಗಿರುವಂಥದ್ದಿದೆ. ಈ ದಿಕ್ಕಿನಲ್ಲಿ ಅವ್ರು ಮಾಡಿದಂಥ ಎಲ್ಲ ಒಳ್ಳೆಯ ಕೆಲಸಗಳು ನಾವೂ ಇನ್ನೂ ಹೆಚ್ಚಾಗಿ ಮುಂದೆ ಕೊಂಡೊಯ್ದು ಅವರ ಪ್ರೇರೇಪಣೆ ಆಶೀರ್ವಾದ ಸದಾಕಾಲ ಇರಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮ ಸರ್ಕಾರ ಅವರಿಗೆ ಗೌರವವನ್ನು ಸೂಚಿಸಲಿಕ್ಕೆ ಇವತ್ತಿನ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪಿರಿಟಿ ಅನ್ನುವಂಥ ಸ್ಟ್ಯಾಚ್ಯೂ ನಿರ್ಮಾಣ ಆಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ಬರ್ತಿರೋದು ತಮಗೆಲ್ಲ ಗೊತ್ತಿರುವಂಥದ್ದು. ಅವರು ಸ್ಟ್ಯಾಚ್ಯೂ ಆಫ್ ಯೂನಿಟಿಯನ್ನು ನಿರ್ಮಾಣ ಮಾಡ್ತಾರೆ. ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕು ಈ ಬಿಸ್ನೆಸ್ ಅನ್ನ. ಫ್ರೀಡಂ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.